ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಪೆಟ್ರೋಲ್ ಖಾಲಿಯಾಗಿ ಕೈಕಟ್ಟು ಬೈಕ್ ತಳ್ಕೊಂಡು ಬರೋಷ್ಟರಲ್ಲಿ ಸಾಕಾಗಿ ಎದುರುಸಿರು ಬಿಡ್ತೀವಿ. ಇಂಥದ್ರಲ್ಲಿ ವ್ಯಕ್ತಿಯೋರ್ವ ಬರೋಬ್ಬರಿ 5 ಟನ್ ತೂಕದ ಟ್ರ್ಯಾಕ್ಟರನ್ನು ಹೆಗಲಿಗೆ ಹಗ್ಗ ಕಟ್ಟಿಕೊಂಡು ಎಳೆಯುವ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾನೆ. ಹೌದು, ಹೀಗೆ ಬಾಹುಬಲಿ ರೀತಿ ಟ್ರ್ಯಾಕ್ಟರ್ ಎಳೆಯುತ್ತಿರೋ ಈತ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಮುಕ್ಕಲ ಗ್ರಾಮದ ಕೃಷ್ಣಪ್ಪ ಮಾದೇವಪ್ಪ. ಸಾಹಸ ಪ್ರಿಯರಾಗಿರೋ ಈ ಕೃಷ್ಣಪ್ಪ ಮುಂಡಗೋಳ ತಾಲೂಕಿನ ಇಂದೂರು ಕೊಪ್ಪ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಟ್ರ್ಯಾಕ್ಟರ್ ಎಳೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಕೃಷ್ಣ ಒಂದೇ ನಿಮಿಷದ ಅವಧಿಯಲ್ಲಿ 130 ಅಡಿ ಟ್ರ್ಯಾಕ್ಟರ್ ಎಳೆಯುವ ಮೂಲಕ ಸಾಹಸ ಪ್ರದರ್ಶಿಸಿದ್ದಾರೆ. ಭುಜಗಳಿಗೆ ಹಗ್ಗ ಕಟ್ಟಿಕೊಂಡು ಯಾರ ನೆರವು ಇಲ್ಲದೆ 1000 ಕೆಜಿ ತೂಕದ ಟ್ರ್ಯಾಕ್ಟರ್ ಎಳೆದ ಕೃಷ್ಣಪ್ಪನಿಗೆ ಮುಕ್ಕಳ ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಲಾಯಿತು. ಅಧ್ಯಕ್ಷ ನಿಂಗರೆಡ್ಡಿ ನಡುವಿನ ಮನಿ ನೇತೃತ್ವದಲ್ಲಿ ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ನಮ್ಮ ಮುಕ್ಕಲ ಗ್ರಾಮದ ಕೀರ್ತಿಯನ್ನು ತಂದಿದ್ದಾನ. ಅದರ ಪರವಾಗಿ ಮುಕ್ಕಲ್ ಹಾಗೂ ಬಿದರಗಡ್ಡಿ ಹುಸಿಗಟ್ಟಿ ಗ್ರಾಮಸ್ಥರ ಪರವಾಗಿ ಕೃಷ್ಣಾಜಿ ಕಲಗಟ್ಟಿಗೆ ಹಾರ್ದಿಕ ಅಭಿನಂದನೆಗಳನ್ನ ತಿಳಿಸ್ತೇನೆ. ಇದೇ ರೀತಿ ಮುಕ್ಕಲ್ ಬಿದರಗಡ್ಡಿ ಹಾಗೂ ಹುಸಿಗಟ್ಟಿ ಗ್ರಾಮದ ಯುವಕರು ಇವನ್ ರೀತಿ ನಮ್ಮ ಮುಕ್ಕಲ್ ಗ್ರಾಮದ ಕೀರ್ತಿ ತರುವಂಗ ಮಾಡಲಿ, ಅವ ಉತ್ತಮ ಸಾಧನೆ ಮಾಡ್ಯಾನ. ಅದೇ ರೀತಿ ಉಳಿದ ಯುವಕರು ಮಾಡಲಿ, ಮತ್ತು ಯಾವುದೇ ಯುವಕರು ದುಶ್ಚಟಕ್ಕೆ ಬಲಿಯಾಗದ ಇವನಂಗ ಸಾಧನೆ ಮಾಡಲಿ ಅಂತೇಳಿ ಮತ್ತೊಮ್ಮೆ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಮತ್ತೊಮ್ಮೆ ಅವಾಗ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸಿ ಈ ಕೃಷ್ಣಾಜಿ ಕಲಗಟಗಿ ಹೆಂಗೆ ಸಾಧನೆ ಮಾಡಿ ನಮ್ಮ ಗ್ರಾಮದ ಕೀರ್ತಿ ತಂದಾನ, ಅದೇ ಥರ ಉಳಿದ ಯುವಕರು ತರಲಿ ಅಂತೇಳಿ ಇವ ಮಾದರಿ ಆಗಲಿ ಅಂತೇಳಿ ಹೇಳಿ ಅವಾಗ ಶುಭ ಹಾರೈಸಿ ಇನ್ನೂ ಹೆಚ್ಚಿನ ಮಟ್ಟದಾಗ ಬೆಳೀಲಿ ಅಂತೇಳಿ ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ಅವಾಗ ಶುಭ ಹಾರೈಸಿ ನಾನು ಮಾತನಾಡ್ತೀನಿ. ಎಸ್, ನೋಡಿದಲ್ಲ, ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.